ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ ಬಿಎಸ್ವೈ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಮೂರು ದಿನ ದೆಹಲಿಯಲ್ಲೇ ಉಳಿಯಲಿರುವ ಯಡಿಯೂರಪ್ಪ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಮಾಜಿ ಸಿಎಂ ಕಸರತ್ತು ನಡೆಸುತ್ತಿದ್ದಾರೆ ಲಾಭಿ ನಡೆಸುತ್ತಿದ್ದಾರೆ 20ರಿಂದ 30 ಮಂದಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ ಬಿಎಸ್ವೈ ಗೆಲ್ಲುವ ಅಭ್ಯರ್ಥಿಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಪುತ್ರನ ರಾಜಕೀಯ ಭವಿಷ್ಯವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ತಂತ್ರಗಾರಿಕೆಯನ್ನು ರೂಪಿಸುತ್ತಾರೆ ಬಿಎಸ್ವೈ ಯಡಿಯೂರಪ್ಪ ಪಟ್ಟಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡುತ್ತೆ ಎಷ್ಟರ ಮಟ್ಟಿಗೆ ಯಡಿಯೂರಪ್ಪನವರ ಮಾತನ್ನು ಸ್ವೀಕಾರ ಮಾಡುತ್ತೆ ಹೈಕಮಾಂಡ್ ಪ್ರಬಲ ಲಿಂಗಾಯತ ನಾಯಕನ ವಿಚಾರದಲ್ಲಿ ಬಿಜೆಪಿ ವರಿಷ್ಠರ ಎಚ್ಚರಿಕೆ ಹೆಜ್ಜೆ ಬಿಎಸ್ವೈ ವಿರೋಧ ಕಟ್ಟಿಕೊಳ್ಳೋದೆ ನಾಜೂಕಿನ ನಡೆ ಅನುಸರಿಸಲು ಪ್ಲಾನ್ ಮಾಡಲಾಗಿದೆ ಪಕ್ಷದ ಗೆಲುವೊಂದೇ ಮಂತ್ರವಾಗಿಸಿಕೊಂಡಿದೆ ಬಿಜೆಪಿ ಕರ್ನಾಟಕದಲ್ಲಿ ಗುಜರಾತ್ ಮಾದರಿ ಗೆಲುವಿಗೆ ರಣತಂತ್ರವನ್ನು ಬಿಜೆಪಿ ರೂಪಿಸಿದೆ ಗೆಲ್ಲುವ ಕುದುರೆಯನ್ನು ಅಭ್ಯರ್ಥಿಯಾಗಿ ಹಾಕುವಂತ ವಿಚಾರ ಯಾರೇ ಬಂದರೂ ಕೂಡ ಅಲ್ಲಿ ಬಿಜೆಪಿ ಗೆಲ್ಲಬೇಕಷ್ಟೇ ಇದೊಂದೇ ಈಗ ಬಿಜೆಪಿ ಹೈಕಮಾಂಡ್ ಒಂದು ರೂಪವನ್ನು ತಂತ್ರವನ್ನು ರೂಪಿಸ್ತಾ ಇರುವಂಥದ್ದು ಈಗ ಬಿಎಸ್ವೈ ಅವರು ಕೂಡ ಬಸವರಾಜ ಬೊಮ್ಮಾಯಿ ಅವರು ಏನು ದೆಹಲಿಗೆ ಪಯಣ ಬೆಳೆಸ್ತಿದ್ದಾರೆ ಈಗ ಬುಲಾವ್ ಬಂದಿರುವಂಥದ್ದು ಬಿಎಸ್ವೈ ಅವ್ರಿಗೂ ಕೂಡ ಇವರು ಕೂಡ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಲಾಭಿ ನಡೆಸ್ತಾರೆ ಎಷ್ಟರ ಮಟ್ಟಿಗೆ ಇವರ ಒಂದು ಅಂದರೆ ಒಂದಷ್ಟು ಲೀಸ್ಟ್ ಕೊಡ್ತಾರಲ್ವಾ ಇದಕ್ಕೆ ಎಷ್ಟು ಮಣೆ ಹಾಕುತ್ತೆ ಹೈಕಮಾಂಡ್ ಕಾದು ನೋಡಬೇಕಿದೆ ಟಿಕೆಟ್ ಆಯ್ಕೆ ಸಂಬಂಧ ಬಿಎಸ್ವೈ ದೆಹಲಿ ಪ್ರವಾಸ ಹಿನ್ನೆಲೆ ಯಡಿಯೂರಪ್ಪ ಭೇಟಿಗೆ ಟಿಕೆಟ್ ಆಕಾಂಕ್ಷಿಗಳು ಆಗಮಿಸ್ತಾ ಇದ್ದಾರೆ ಲಾಭಿಯನ್ನು ನಡೆಸೋದಕ್ಕೆ ಕೊನೆ ಕ್ಷಣದ ಲಾಭಿ ಸಚಿವ ಎಂಟಿಬಿ ಮಾಜಿ ಶಾಸಕ ಕೃಷ್ಣಯ್ಯ ಕಾವೇರಿ ನಿವಾಸಕ್ಕೆ ಆಗಮಿಸಿ ಬಿಎಸ್ವೈ ಭೇಟಿಯಾಗಿದ್ದಾರೆ ಹಲವು ಆಕಾಂಕ್ಷಿಗಳು ತಮಗೆ ಈ ಬಾರಿ ಟಿಕೆಟ್ ಕೊಡಿಸುವಂತೆ ಬಿಎಸ್ವೈ ಬಳಿ ದುಂಬಾಲನ್ನು ಹಾಕುತ್ತಿದ್ದಾರೆ ಸಿಪಿಬಿ ಸದಸ್ಯರಾಗಿರುವ ಕಾರಣ ಬಿಎಸ್ವೈ ಬಳಿ ಟಿಕೆಟ್ಗಾಗಿ ಪಟ್ಟಣ ಹಿಡಿತಿದ್ದಾರೆ ಮಧ್ಯಾಹ್ನ 12:30ಕ್ಕೆ ಬದಲಾಗಿ 3 ಗಂಟೆಗೆ ದೆಹಲಿ ಪಯಣವನ್ನು ಬೆಳೆಸೋದಕ್ಕೆ ಬಿಎಸ್ವೈ ನಿರ್ಧರಿಸಿದ್ದಾರೆ 12:30ಗೆ ಹೋಗಬೇಕಿತ್ತು 3 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾಕಂದರೆ ಆಕಾಂಕ್ಷಿಗಳು ಹೋಗ್ತಿದ್ದಾರೆ ಬಿಎಸ್ವೈ ಅವರ ಮನೆಗೆ ಕೊನೆ ಕ್ಷಣದ ಲಾಭಿ ನಡೆಸೋದಕ್ಕೆ ಯಡಿಯೂರಪ್ಪನವರ ಪಟ್ಟಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನೋ ವಿಚಾರ ಈಗಾಗಲೇ ಒಂದಷ್ಟು ಆಕಾಂಕ್ಷಿಗಳೆಲ್ಲರೂ ಕೂಡ ಬಿಎಸ್ವೈ ಅವರ ನಿವಾಸಕ್ಕೆ ಹೋಗಿ ಕೊನೆ ಕ್ಷಣದ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು ನಮಗೆ ಟಿಕೆಟ್ ಕೊಡಿಸಿ ಅನ್ನೋ ನಿಟ್ಟಿನಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ ರಾಘವೇಂದ್ರ 12:30ಗೆ ಪಯಣವನ್ನು ಬೆಳೆಸಬೇಕಿತ್ತು ಬಿಎಸ್ವೈ ಅವರು ಕೂಡ ದೆಹಲಿಗೆ ಸೊ ಒಂದು ಫಸ್ಟ್ ಲೀಸ್ಟ್ ರಿಲೀಸ್ ಆಗತ್ತಾ ಬಿಜೆಪಿಯಿಂದ ಅನ್ನೋ ವಿಚಾರ ಇದರ ಜೊತೆಗೆ ಆಕಾಂಕ್ಷಿಗಳೆಲ್ಲರೂ ಕೂಡ ಈಗಾಗಲೇ ಬಿಎಸ್ವೈ ಅವರ ಮನೆಗೆ ದುಂಬಾಲಿಡ್ತಿರುವಂಥದ್ದು ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ ಸಾಹಿತ್ಯ ಏನಂದ್ರೆ ಯಡಿಯೂರಪ್ಪ ಬಿಜೆಪಿಯಲ್ಲಿ ಸರ್ವೋಚ್ಚ ನಾಯಕ ಮತ್ತೆ ಪ್ರಶ್ನಾತೀತ ನಾಯಕ ಸಹ ಹೀಗಾಗಿ ಯಡಿಯೂರಪ್ಪನವರ ಮಾತು ಈಗಲೂ ಸಹ ಬಿಜೆಪಿಯಲ್ಲಿ ನಡೆಯುತ್ತೆ ಅನ್ನೋದು ಸಹ ಅನೇಕ ನಾಯಕರು ಒಪ್ಕೊಂಡಿರ್ತಕ್ಕಂತಹ ಸಿದ್ಧಾಂತ ಈ ನಿಟ್ಟಿನಲ್ಲಿ ಇದೀಗ ಯಡಿಯೂರಪ್ಪನವರು ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ 12:30ಗೆ ಅವರು ದೆಹಲಿಗೆ ತೆರಳಬೇಕಾಯ್ತು ಆದ್ರೆ ಕೆಲವು ಕಾರಣಾಂತರಗಳಿಂದ ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ತೆರಳ್ತಾರೆ ಇವು ನಾಳೆ ಮತ್ತೆ ನಾಡಿದ್ದು 2 ದಿನಗಳ ಮಟ್ಟಿಗೆ ಅಲ್ಲಿ ಸಂಸದೀಯ ಮಂಡಳಿ ಸಭೆ ನಡೀತಿದೆ ಯಾಕಂದ್ರೆ ಇಲ್ಲಿ ಒಂದು ಚುನಾವಣಾ ಸಮಿತಿ ಮಾಡಿರ್ತಕ್ಕಂತಹ ಫೈನಲ್ ಲಿಸ್ಟ್ ಏನಿದೆ ಅದಕ್ಕೆ ಒಂದು ಅಂತಿಮವಾಗಿರ್ತಕ್ಕಂಥ ಚರ್ಚೆಯನ್ನ ಅಲ್ಲಿ ಕೇಂದ್ರೀಯ ಚುನಾವಣಾ ಸಮಿತಿ ಮತ್ತೆ ಸಂಸದೀಯ ಮಂಡಳಿ ಕೊಡುತ್ತೆ ಈ ನಿಟ್ಟಿನಲ್ಲಿ ಒಂದು ಫೈನಲ್ ಚರ್ಚೆಯನ್ನ ಕೊಡುವ ಮುಖಾಂತರ ಇನ್ನೊಂದು 3-4 ದಿನದಲ್ಲಿ ಬಿಜೆಪಿಯ ಮೊದಲ ಹಂತದ ಪಟ್ಟಿ ಬಿಡುಗಡೆ ಆಗುತ್ತೆ ಹೀಗಾಗಿ ಮೊದಲ ಹಂತದ ಪಟ್ಟಿಯಲ್ಲಿ ನಮ್ಗೆ ಸ್ಥಾನಮಾನ ಸಿಗ್ಬೇಕು ನಮ್ಗೆ ಟಿಕೆಟ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಹಲವು ನಾಯಕರು ಈಗ ಯಡಿಯೂರಪ್ಪನವರನ್ನ ಭೇಟಿ ಮಾತಾಡ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಎಂಟಿಬಿ ನಾಗರಾಜ್ ಮತ್ತೆ ರೋಷನ್ ಬೇಗ್ ಕೃಷ್ಣಯ್ಯ ಶೆಟ್ಟಿ ಇವ್ ಮೂರು ಜನರು ಸಹ ಎಂಟಿಬಿ ನಾಗರಾಜ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಹೊಸಕೋಟೆ ಏನಿದೆ ಹೊಸಕೋಟೆ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಎಂಟಿಬಿ ನಾಗರಾಜ್ ಅವರು ದೊಡ್ಡ ಮಟ್ಟದ ಲಾಭಿಯನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬಂದಿದ್ರು ಹೀಗಾಗಿ ಯಡಿಯೂರಪ್ಪನವರನ್ನ ಮತ್ತೆ ಇವತ್ತು ಭೇಟಿ ಮಾಡಿ ತಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ನಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ನೀವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒತ್ತಡವನ್ನ ಹಾಕಿರ್ತಕ್ಕಂಥದ್ದು ಅದೇ ರೀತಿ ರೋಷನ್ ಬೇಗ್ ಅವರು ಸಹ ರುಮಾನ್ ಬೇಗ್ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಶಿವಾಜಿನಗರ ಕ್ಷೇತ್ರದಿಂದ ಕೇಳ್ತಾ ಇರ್ತಕ್ಕಂಥದ್ದು ಈ ಹಿಂದೆ IMA ಕೇಸ್ ನಲ್ಲಿ ಅವರು ಏನೋ ಆರೋಪವನ್ನು ಹೊತ್ತಂತ ಹಿನ್ನೆಲೆಯಲ್ಲಿ ಅವರಿಗೆ ಪಕ್ಷಕ್ಕೂ ಸಹ ಸೇರ್ಕೊಂಡಿಲ್ಲ ಮತ್ತೆ ಟಿಕೆಟ್ ಅನ್ನು ಸಹ ನಿರಾಕರಿಸಲಾಗಿತ್ತು ಹೀಗಾಗಿ
ತಮ್ಮ ರಾಜಕೀಯ ಭವಿಷ್ಯವನ್ನು ಬದಿಗಿಟ್ಟು ತಮ್ಮ ಮಗನ ಭವಿಷ್ಯಕ್ಕೋಸ್ಕರ ರೋಷನ್ ಬೇಗ್ ಅವರು ಸಹ ಇದೀಗ ಯಡಿಯೂರಪ್ಪನವರ ಮುಂದೆ ಹೋಗಿರ್ತಕ್ಕಂಥದ್ದು. ತಮ್ಮ ಮಗ ರುಮಾನ್ ಬೇಗ್ಗೆ ಟಿಕೆಟ್ ಅನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂತ ಸಹ ಹೇಳಲಾಗಿದೆ. ಅದೇ ರೀತಿ ಕೃಷ್ಣಯ್ಯ ಶೆಟ್ಟಿ ಅವರು ಸಹ ಟಿಕೆಟ್ಗೋಸ್ಕರ ದೊಡ್ಡ ಮಟ್ಟದ ಲಾಬಿಯನ್ನ ಮಾಡ್ತಾರೆ. ಹೀಗೆ ಅನೇಕ ಮಂದಿ ಬಿಜೆಪಿಯ ನಾಯಕರು ನಮಗೆ ಟಿಕೆಟ್ ಅನ್ನು ಈ ಬಾರಿ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರ ಮುಂದೆ ಹೋಗಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಯಾಕಂದ್ರೆ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ, ಕರ್ನಾಟಕದಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ಯಡಿಯೂರಪ್ಪನವರು ಆ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿ ತೇಳಿಬಿಡುವುದು. ಹೀಗಾಗಿ ಯಡಿಯೂರಪ್ಪನವರ ಮಾತು ಈಗಾಗಲೇ ಹೈಕಮಾಂಡ್ ಸಹ ದೊಡ್ಡ ಮಟ್ಟದ ಮನೆಯನ್ನ ಆಗ್ತದೆ. ಯಡಿಯೂರಪ್ಪನವ್ರನ್ನ ಮುಂದೆ ಇಟ್ಕೊಂಡು ಈ ಬಾರಿ 2023ರ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ಯಡಿಯೂರಪ್ಪನವರು ಹೇಳಿದವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋಂತ ಅವರ ನಂಬಿಕೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ತಮ್ಮ ಒಂದು ಒತ್ತಡವನ್ನ ಹಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು ಸಾಹಿತ್ಯ.